ದಾವಣಗೆರೆಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಲ್ಲಾದಂತಹ ಅಕ್ರಮದ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದಂತಹ ಏಷ್ಯಾನೆಟ್ ಸುವರ್ಣ ನ್ಯೂಸ್. ದಾವಣಗೆರೆಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಲ್ಲಿ ಅಕ್ರಮದ ಬಗ್ಗೆ ನಿರಂತರ ವರದಿ ಮಾಡಿದ್ದ ಸುವರ್ಣ ನ್ಯೂಸ್. ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಬೆಂಗಳೂರು ಅಧಿಕಾರಿಗಳ ತನಿಖೆ. ಹಿಂಡಸುಘಟ್ಟ ಫೀಡರ್ನಲ್ಲಿ ಅಂತಿಮ ಹಂತದ ಪರಿಶೀಲನೆ. 2150 ಕಂಬಕ್ಕೆ ಅಧಿಕಾರಿಗಳಿಂದ ಬಿಲ್. 4 ದಿನ ತನಿಖೆ ಮಾಡಿದ್ರು, ಸಿಕ್ಕಿದ್ದು ಮಾತ್ರ 1100 ಲೈಟ್ ಕಂಬ. ಎಳೆಹೊಳೆ ಫೀಡರ್ನಲ್ಲೂ 1035 ಬಿಲ್ ಹಾಕಿದ್ದ ಅಧಿಕಾರಿಗಳು. ಪರಿಶೀಲನೆ ನಡೆಸಿದಾಗ ಸಿಕ್ಕಿದ್ದು ಕೇವಲ 495 ಕಂಬ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ನೀಡಿದ್ದಂತಹ ಪಕ್ಕಾ ವರದಿ. ಭ್ರಷ್ಟಾಚಾರ ಮಾಡಿದಂತಹ ಅಧಿಕಾರಿಗಳ ತಲೆದಂಡಾಗುತ್ತಾ? ಸಚಿವರಿಗೆ ವರದಿ ನೀಡಲಿರುವ ಅಧಿಕಾರಿಗಳು, ಕೆಲಸ ಕಳೆದುಕೊಳ್ಳುವ ಭೀತಿಯಲ್ಲಿರುವ ಅಧಿಕಾರಿಗಳು. ದಾವಣಗೆರೆ ನಿರಂತರ ಜ್ಯೋತಿ ಯೋಜನೆ, ಆ ಯೋಜನೆಯಲ್ಲಾದಂತಹ ಅಕ್ರಮದ ಕುರಿತಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ಕನ್ನು ಮಾಡಿ ಅದನ್ನು ರಾಜ್ಯದ ಜನರ ಮುಂದಿಟ್ಟಿತ್ತು. ವರದಿ ಪ್ರಸಾರ ಆದ 1 ಗಂಟೆಯಲ್ಲಿಯೇ ಬಿಗ್ ಇಂಪ್ಯಾಕ್ಟ್ ಎನ್ನುವ ರೀತಿಯಲ್ಲಿ ಸಚಿವರು ತನಿಖೆಗೆ ಆದೇಶವನ್ನು ಕೊಟ್ಟಿದ್ರು. ನಿರಂತರ ಜ್ಯೋತಿ ಅಕ್ರಮದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು. ಆ ಬೆನ್ನಲ್ಲೇ ಬೆಂಗಳೂರಿನಿಂದ ಆಗಮಿಸಿದ 2 ತಂಡಗಳು ಇಂಡಸ್ಕಟ್ಟ ಫೀಡರ್ ಹಾಗೂ ಎಳವಳೆ ಫೀಡರ್ನಲ್ಲಿ ತನಿಖೆಯನ್ನು ಆರಂಭಿಸಿದವು. 4 ದಿನಗಳ ಕಾಲ ನಿರಂತರವಾಗಿ ತನಿಖೆಯ ನಂತರ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ಮಾಡಿತ್ತು. ಅದರಲ್ಲಿ ಭಾರೀ ಪ್ರಮಾಣದ ಅಕ್ರಮ ಕಂಡು ಬಂದಿದೆ ಅನ್ನೋದು ತನಿಖಾ ತಂಡ ಹಾಕಿರುವ ನಂಬರ್ಗಳಿಂದಲೇ ನಮಗೆ ತಿಳಿದು ಬರ್ತಾ ಇದೆ. ನಾವು ಇಂಡಸ್ಕಟ್ಟ ಫೀಡರ್ನಲ್ಲಿದ್ದೀವಿ. ಅಂದರೆ ಇಂಡಸ್ಕಟ್ಟ ಫೀಡರ್ನಲ್ಲಿ 2 ತಂಡಗಳು ತನಿಖೆಯನ್ನು ಮಾಡಿದ್ವು. ಅಂದರೆ ಮಲೇಬೆನ್ನೂರಿಂದ ಆರಂಭವಾಗಿ ವಿನಾಯಕ್ನಗರ ಕ್ಯಾಂಪ್, ಜಿಗಳಿ, ಯಲವಟ್ಟಿ, ಇಲ್ಲಿ ಯಲವಟ್ಟಿವರೆಗೂ ಸಹ 1 ತಂಡ. ಅದೇ ರೀತಿ ಇಂಡಸ್ಕಟ್ಟ ಕ್ಯಾಂಪ್, ಮೂಗಿನಗುಂದಿ, ಹೀಗೆ ಸಾಗಿ ಗುಡ್ಡದ ಬೇವನಹಳ್ಳಿಗೆ ಅದೊಂದು ಇನ್ನೊಂದು ತಂಡ ಬಂದು ಪೋಲ್ ಟು ಪೋಲ್ ಸರ್ವೆಯನ್ನು ಮಾಡಿದೆ. ನಮಗೆ 2 ತಂಡಗಳು ಕಡೆಯ ನಂಬರನ್ನು ಹಾಕಿದ್ದಾವೆ ಈ ಫೀಡರ್ನಲ್ಲಿ. ಅಂದರೆ ಈಗ ನೋಡ್ತಾ ಇರ್ಬೋದು 901, ಈಗ ಇನ್ನು 1 ತಂಡ 901 ಲಾಸ್ಟ್ ನಂಬರನ್ನು ಹಾಕಿದೆ. ಅದೇ ರೀತಿ ಇನ್ನೊಂದು ತಂಡ 617 ನಂಬರನ್ನು ಹಾಕಿದೆ. 2 ನಂಬರ್ಗಳನ್ನು ಸೇರಿಸಿದರೆ ನಮಗೆ 1518 1550 ಬರಬಹುದು. ಯಾವ ಪ್ರಮಾಣದಲ್ಲಿ ಅಕ್ರಮ ಆಗಿದೆ ಅನ್ನೋದನ್ನ ನಾವು ಪರಿಶೀಲನೆ ಮಾಡ್ತಾ ಹೋದರೆ ಒಟ್ಟು ಈ ಫೀಡರ್ನಲ್ಲಿ 2150 ಕಂಬಗಳನ್ನು ಪ್ರೈಮ್ ಲೈನ್ಗೆ, ಅಂದರೆ 11 KV ಲೈನ್ಗೆ ಹಾಕ್ತಾರೆ. ಅದೇ ರೀತಿ ಲೆಫ್ಟ್ ಔಟ್ ಅಂತ ಮಾಡ್ಕೊತಾರೆ. ಒಂದು ಬಾರಿ 14 ಕಂಬ, ಇನ್ನೊಂದು ಬಾರಿ 80 ಕಂಬ, ಒಂದು ಬಾರಿ 95 ಕಂಬನ ಇದೇ ಫೀಡರ್ನಲ್ಲಿ ಹಾಕಿದ್ದೀವಿ ಅಂದ್ಕೊಂಡು ಬಿಲ್ಲನ್ನು ಮಾಡ್ಕೊತಾರೆ. ಒಟ್ಟು 446,00,000 ಒಂದು ಯೋಜನೆ ಇದು. ಸುಮಾರು 2015 2019 ನಡೆಯುತ್ತೆ. ಈ ಇಂಡಸ್ಕಟ್ ಫೀಡರ್ನಲ್ಲೇ 4.46 crore ಈಗಾಗಲೇ ಕಂಪನಿ ಏನು ಟೆಂಡರನ್ನು ಪಡೆದ ಕಂಪನಿ ಕೆಲಸವನ್ನು ಮುಗಿಸಿ ಬಿಲ್ಲನ್ನು ಕ್ಲೇಮ್ ಮಾಡ್ಕೊಂಡಿದೆ. ಆದರೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ನಮಗೆ ಇಂಡಸ್ಕಟ್ಟೆ ಫೀಡರ್ನಲ್ಲೇ ಸುಮಾರು ಒಂದು 600-700 ಕಂಬ ಮಿಸ್ಸಿಂಗ್ ಆಗಿರೋದು ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಈ ಕಂಬಗಳು ಎಲ್ಲೋಯ್ದು? ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ರ್ಯಾಬಿಟ್ ವೈರನ್ನು ಹಾಕಿರ್ತಾರೆ. ಕಿಲೋಮೀಟರ್ಗಟ್ಟಲೆ ರ್ಯಾಬಿಟ್, ಒಟ್ಟು 212 ಕಿಲೋಮೀಟರ್ ರ್ಯಾಬಿಟ್ ವೈರನ್ನು ಹಾಕಿದ್ವಿ ಅಂದ್ಕೊಂಡು ಈಗ ಅವರು ಬಿಲ್ಲನ್ನು ಮಾಡ್ಕೊಂಡಿದ್ದಾರೆ. ಅದೇ ರೀತಿ 550 ನಾವು ಪೋಲ್ ಕಾಂಕ್ರೀಟ್ ಹಾಕಿದ್ದೀವಿ ಅಂದ್ಕೊಂಡು ಬಿಲ್ಲನ್ನು ಮಾಡ್ಕೊಂಡಿದ್ದಾರೆ. ಈ ಎಲ್ಲವುಗಳ ಬಗ್ಗೆ ಏನು ತನಿಖಾ ತಂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ಕೊಂಡು ಅದರ ವರದಿಯನ್ನು ಇಂಧನ ಸಚಿವರಿಗೆ ನೀಡಲಿದೆ. ನಮಗೆ ಮೇಲ್ನೋಟಕ್ಕೆ ಅಧಿಕ ಏನು ಕೆಲಸವನ್ನು ಮಾಡಿದರು, ಏಷ್ಯನ್ ಪ್ಯಾಪ್ಟೆಕ್ ಕಂಪ್ನಿ ಜೊತೆ ಕೆಲಸವನ್ನು ಮಾಡಿದರು ಆ ಇಂಜಿನಿಯರ್ಗಳು, ಅಧಿಕಾರಿಗಳೆಲ್ಲರೂ ಸಹ ಅಕ್ರಮ ಎಸಗಿರೋದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. 31 ಫೀಡರಲ್ಲಿ 2 ಫೀಡರ್ಗಳಷ್ಟೇ ಇದು ಈ ಪ್ರಮಾಣದಲ್ಲಿ ಅಕ್ರಮ ಕಂಡು ಬಂದಿದ್ದಂದರೆ ಇನ್ನುಳಿದ ಫೀಡರ್ಗಳು ಸಚಿವರು ತನಿಖೆಯನ್ನು ಮಾಡಿಸ್ತಾರಾ ಎಂಬುದು ನಾವು ಕಾದು ನೋಡಬೇಕಾಗಿದೆ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳಿಕೊಂಡು ವರದರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.